ಈಗ ನಮ್ಮ ಜೊತೆಗೆ ಹಿರಿಯ ಪತ್ರಕರ್ತರಾದಂತಹ ಬಿವಿ ಶಿವಶಂಕರ್ ಸರ್ ಕೂಡ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಸರ್ ತಮಗೆ. ಥ್ಯಾಂಕ್ ಯು ಸರ್. ಗಮನಿಸ್ತಾ ಇದ್ವಿ, ಒಂದು ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ನಿರ್ಣಾಯಕ ದಿನ ಆಗಿತ್ತು ಸರ್. ಈ ಕಡೆ ಸಿದ್ದರಾಮಯ್ಯ ಅವರ ಮೂಡ ಪ್ರಾಸಿಕ್ಯೂಷನ್ ಅರ್ಜಿ ಸಲ್ಲಿಸಿದ್ರಲ್ಲ, ಅದ್ರ ವಿಚಾರಣೆ ಇತ್ತು. ಮತ್ತೊಂದು ಕಡೆ DCM DK ಶಿವಕುಮಾರ್ ಅವರ CBI ವಿಚಾರಕ್ಕೆ ಸಂಬಂಧಪಟ್ಟಂತೆ. ಮೊದಲಿಗೆ ಈ ಮೂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ಕೂಡ ಗಮನಿಸಿದ್ದೀರಿ ಸರ್, ಇವತ್ತು ಸಿದ್ದರಾಮಯ್ಯ ಪರ ಹಿರಿಯ ವಕೀಲರಾದಂತಹ ಅಭಿಷೇಕ್ ಮನು ಸಿಂಘ್ವಿ ಅವರ ಸಮರ್ಥವಾದಂತಹ ವಾದ ಮಂಡನೆ, ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಈಗ ನೋಡಿ, ಈ ಎರಡೂ ಕೇಸ್ಗಳು ಅಂದ್ರೆ ಮೂಡ ಕೇಸ್ ಇರಬಹುದು ಅಥವಾ DK ಶಿವಕುಮಾರ್ ಅವರ ಸಂಬಂಧ CBI ಕೇಸ್ ಇರಬಹುದು, ಈ ಹಂತದಲ್ಲಿ ಈ ಎರಡೂ ಕೇಸ್ಗಳ ಮೆರಿಟ್ ಅನ್ನ ನಾವಿಲ್ಲಿ ಕೂತ್ಕೊಂಡು ಮಾತಾಡೋದು ಅಷ್ಟು ಸೂಕ್ತ ಅಲ್ಲ. ಹಾಗ ಯಾಕೆಂದ್ರೆ ಈ ಎರಡು ಕೇಸ್ಗಳು ಈಗ ಕೋರ್ಟಿನ ಅಂಗಳದಲ್ಲಿದೆ. ಹಾಗಾಗಿ ಮೆರಿಟ್ ಆಫ್ ಕೇಸ್ ಅದನ್ನ ಬಿಟ್ಟು ನಾವು ಬೇರೆ ಮಾತಾಡೋದಾದ್ರೆ, ಅಂದ್ರೆ ರಾಜಕೀಯ ಅಂಶಗಳು, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ರಾಜಕೀಯ ಅಂಶಗಳ ಬಗ್ಗೆ ಮಾತಾಡೋದಾದ್ರೆ ಕೆಲವೊಂದು ಅಂಶಗಳು ಇಲ್ಲಿವೆ. ಉದಾಹರಣೆಗೆ ಇದು ಇವತ್ತಿನ ಬೆಳವಣಿಗೆ ಇಟ್ ಈಸ್ ಸಬ್ಜೆಕ್ಟೆಡ್ ಟು ಇಂಟರ್ಪ್ರಿಟೇಷನ್. ಒಬ್ಬೊಬ್ಬರು ಒಂಥರ ಇಂಟರ್ಪ್ರಿಟ್ ಮಾಡಬಹುದು. ಈಗ ನೋಡಿ, ಸಿದ್ದರಾಮಯ್ಯ ಅವರಿಗೆ ಇನ್ನಷ್ಟು ರಿಪ್ರೀವ್ ಸಿಕ್ತು, ಅಂದ್ರೆ ನಿರಾಳ ಸಿಕ್ತು, ಅವ್ರ ಎರಡು ಅಂದ್ರೆ ಎರಡು ದಿನಕ್ಕೆ ಕೇಸ್ ಮುಂದಕ್ಕೆ ಹೋಗಿದೆ ಅಂತ. ಆದ್ರೆ ಸಿದ್ದರಾಮಯ್ಯ ಅವ್ರು ಕೇಳಿರೋದು ಅವರ ರಾಜ್ಯಪಾಲರು ಅವ್ರ ವಿರುದ್ಧ ಕೊಟ್ಟಂತ ಸ್ಯಾಂಕ್ಷನ್ ಅನ್ನ ಕ್ವಾಶ್ ಮಾಡಬೇಕು. ಆ ಕ್ವಾಶ್ ಆಗಿಲ್ಲ ಅಂದ್ರೆ ಆಗ್ಬೇಕಾಗಿದ್ರೆ ಅವ್ರಿನ್ನೂ ಕಾಯ್ಬೇಕಾಗತ್ತೆ ಇನ್ನೂ ಎರಡು ದಿನ. ಅವರ ಆತಂಕದ ವೇಟ್ ಕಂಟಿನ್ಯೂ ಆಯ್ತು, ಹಾಗಾಗಿ ಅವರಿಗೆ ರಿಪ್ರೀವ್ ಅಲ್ಲ, ಅವರ ಒಂದು ಅವರಿಗೆ ಟೆನ್ಷನ್ ಅಂತ ಕೆಲವರು ಇದನ್ನ ಇಂಟರ್ಪ್ರೇಟ್ ಮಾಡಬಹುದು. ಕೆಲವರು ಇಲ್ಲ ಇಲ್ಲ ಇದು ಮುಂದಕ್ಕೆ ಹೋಯ್ತಲ್ಲ ನಿರಾಳ ಅಂತ ಮಾಡ್ಬೋದು. ಅದಕ್ಕೆ ನಾವು ಎಂಟರ್ ಆಗೋದು ಬೇಡ. ರಾಜಕೀಯ ವಿಚಾರ ತಗೊಂಡ್ರೆ ಈಗ ಕಾಂಗ್ರೆಸ್ ಹೇಳೋದು, ಇಲ್ಲಿನ ಒಂದು ಕಾಂಗ್ರೆಸ್ ತಾನು ನಿರ್ಮಿಸಿಕೊಳ್ತಾ ಇರುವಂತ ಸನ್ನಿವೇಶ ಹೇಗಿದೆ ಅಂದ್ರೆ, ಈಗ ಅವರ ವಿರೋಧಿಗಳು ಅಂದ್ರೆ ಸಿದ್ದರಾಮಯ್ಯ ಅವರ ವಿರೋಧಿಗಳು ಅಥವಾ ಕಾಂಗ್ರೆಸ್ ವಿರೋಧಿಗಳು, ಪ್ರತಿಪಕ್ಷ ಅಂತ ಅನ್ಕೊಂಡು BJP ಮತ್ತೆ JDS ಕೆಲವು ಪ್ರಶ್ನೆಗಳನ್ನ ಎತ್ತೋದಕ್ಕೆ ಆಸ್ಪದ ಆಗುತ್ತೆ ಏನು ಅಂತ ಅನ್ಸುತ್ತೆ. ಫಾರ್ ಎಕ್ಸಾಂಪಲ್, ಈಗ ಕಾಂಗ್ರೆಸ್ ಏನು ವಾದ ಮಾಡ್ತಾ ಇದೆ, ಇಲ್ಲ ಗವರ್ನರ್ ಮೇಲೆ ಒತ್ತಡ ಹೇರಿ BJP ಸಿದ್ದರಾಮಯ್ಯ ಅವ್ರ ಮೇಲೆ ಸೇಡಿನ ರಾಜಕೀಯ ಮಾಡ್ತಾ ಇದೆ, ಅಂದ್ರೆ ಪ್ರಾಸಿಕ್ಯೂಷನ್ ಅನ್ನ ಕೊಡಿಸಿದೆ ಅಂತ. ಇಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಆದ್ರೂ ಮಾಡ್ತಾ ಇರೋದೇನು? ಈಗ ನೋಡಿ, ಈ ಕೇಸು ಶನಿವಾರಕ್ಕೆ ಹೋಗಿದೆ, ಅದೇ ಶನಿವಾರ ಕಾಂಗ್ರೆಸ್ ರಾಜಭವನ ಚಲೋ ಹಮ್ಮಿಕೊಂಡಿದೆ. ಹಾಗಾದ್ರೆ ಆ ರಾಜಭವನ ಚಲೋ ಮೂಲಕ ಕಾಂಗ್ರೆಸ್ ಕೊಡುವಂತ ಸಂದೇಶ ಏನು ಅಂದ್ರೆ, ಇದು ಕೂಡ ಒತ್ತಡ ತಂತ್ರ ಅಲ್ವಾ ಅಂತ BJP ಏನಾದ್ರು ಕೇಳಿದ್ರೆ ಅಥವಾ JDS ಕೇಳಿದ್ರೆ ಅದಕ್ಕೆ ಕಾಂಗ್ರೆಸ್ ಉತ್ತರ ಕೊಡ್ಬೇಕಾಗುತ್ತೆ. ಅಲ್ಲಿಗೆ ನಿಲ್ಲಿಲ್ಲ ಅವರು ಕಾಂಗ್ರೆಸ್. ಈಗ CLP ಅನ್ನ ಉಪಯೋಗಿಸ್ಕೊಂಡ್ರು, CLP ನಲ್ಲಿ ರೆಸೊಲ್ಯೂಷನ್ ಪಾಸ್ ಮಾಡ್ಕೊಂಡಿದ್ದಾರೆ. ಏನಂದ್ರೆ ಅಷ್ಟು ಜನ ಇದು ಶಾಸಕರು ಚೀಫ್ ಮಿನಿಸ್ಟರ್ಗೆ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಆಮೇಲೆ ಅದಲ್ಲದೆ ನಾವು ರಾಜ್ಯಪಾಲರ ವಿರುದ್ಧ ನಾವು ಪ್ರೆಸಿಡೆಂಟ್ಗೂ ಹೋಗ್ತೀವಿ, ಅಂದ್ರೆ ರಾಷ್ಟ್ರಪತಿ ಭವನಕ್ಕೆ ಹೋಗಿ ಅಲ್ಲಿ ಶಾಸಕರನ್ನ ನಾವು ಪೆರೇಡ್ ಮಾಡ್ತೀವಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವ್ರಿಗೆ ಇಷ್ಟೆಲ್ಲ ಅಗತ್ಯ ಏನಿದೆ ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಏನಾಗಂದ್ರೆ, ಈಗ ಅವ್ರ ಮೇಲೆ ಒಂದು ಆರೋಪ ಬಂದಿದೆ, ಅವರು ಶುದ್ಧ ಹಸ್ತರು ಅಂತ ಪ್ರೂವ್ ಮಾಡ್ಕೊಳ್ಳೋದಿಕ್ಕೆ ಒಂದು ಸುವರ್ಣ ಅವಕಾಶ. ಅಂದ್ರೆ ಕೋರ್ಟ್ ಅಲ್ಲಿ ಈಗ ಇದೆ ಅಂತ ಹೇಳಿ ಅವ್ರ ಆಚೆ ಕಡೆ ಬರ್ಬೋದು. ಅದು ಬಿಟ್ಟು ಇಷ್ಟೆಲ್ಲ ಯಾಕೆ ಮಾಡ್ತಾ ಇದ್ದಾರೆ ಅನ್ನುವಂತ ಒಂದು ಪ್ರಶ್ನೆ ಬರುತ್ತೆ. ಇದು ಒತ್ತಡ ತಂತ್ರ ಅಲ್ವೇ? ಈಗ ಒಂದು ವೇಳೆ ಗವರ್ನರ್ ಮೇಲೆ BJP ಒತ್ತಡ ಹೇರಿರಬಹುದು ಅಂತ ಕಾಂಗ್ರೆಸ್ ವಾದವನ್ನು ಒಪ್ಪೋದಾದ್ರೆ, ಇವ್ರು ಇಷ್ಟೆಲ್ಲ ಮಾಡ್ತಾ ಇದಾರಲ್ಲ, ಅದು ಅಂದ್ರೆ ಈಗ ಅದು ಕೋರ್ಟ್ ನಲ್ಲಿ ಕೇಸ್ ನಡೀತಾ ಇರುವಾಗ ಬಹಿರಂಗವಾಗಿ ಹಿಂಗೆಲ್ಲ ಮಾಡ್ತಾ ಇರೋದು ಯಾವ ಉದ್ದೇಶದಿಂದ, ಯಾವ ಸಂದೇಶವನ್ನ ಇದು ಕೊಡುತ್ತೆ ಅನ್ನೋ ಪ್ರಶ್ನೆ ಕೂಡ. ಸೊ ಹಾಗಾಗಿ ಇಲ್ಲಿ ಕಾಂಗ್ರೆಸ್ ಈ ತರ ಈ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡುವಂತದ್ದು ಅಂದ್ರೆ, ಇಲ್ಲಿ ನಿಜವಾಗ್ಲೂ ಕೂಡ ಈ ಒಂದು ಇವಾಗ ರಾಷ್ಟ್ರಪತಿಗಳ ಹತ್ರ ಹೋಗಿ ಇದು ಶಾಸಕರ ಪೆರೇಡ್ ಮಾಡಿಸ್ಬೇಕು ಅಂದ್ರೆ, ನೀವ್ ಯಾರಿಗೆ, ರಾಜ್ಯಪಾಲರ ವಿರುದ್ಧನ ಇದು ಅಥವಾ ಕಾಂಗ್ರೆಸ್ ಹೈಕಮಾಂಡ್ ಕೊಡ್ತಾ ಇರುವಂತ ಸಂದೇಶನ ಇದು? ನೋಡಿ, ಕಾಂಗ್ರೆಸ್ ಹೈಕಮಾಂಡ್ ಅಕಸ್ಮಾತ್ ಈ ಕೇಸನ್ನು ಉಪಯೋಗಿಸ್ಕೊಂಡು ಸಿದ್ದರಾಮಯ್ಯ ಅವರಿಗೆ ರಾಜೀನಾಮೆ ಅಕಸ್ಮಾತ್ ಕೇಳಿದ್ರೆ, ಇಲ್ಲ ಇಲ್ಲ ನೋಡಿ ಇಲ್ಲಿ ಶಾಸಕರೆಲ್ಲ ನನ್ನ ಕಡೆ ಇದ್ದಾರೆ ಅಂತೇಳಿ CLP ಅಂತ ಹೇಳಿಸಿರುವಂತದ ಒಂದು. ಎರಡನೇದು ಕಾಂಗ್ರೆಸ್ ಇನ್ನೊಂದು ಹೇಳುತ್ತೆ, ನೋಡಿ ಇದೆಲ್ಲ ಏನು ಹುನ್ನಾರ ಅಂತಂದ್ರೆ, ರಾಜ್ಯಪಾಲರ ಮೂಲಕ ಕಾಂಗ್ರೆಸ್ ನ ಚುನಾಯಿತ ಸರ್ಕಾರವನ್ನ ಅಸ್ಥಿರಗೊಳಿಸೋಕೋಸ್ಕರ ಇದು ನಡೀತಾ ಇರೋದು ಷಡ್ಯಂತ್ರ ಅಂತ ಹೇಳ್ತಾರೆ. ಅಲ್ಲ, ಒಬ್ರು ಅಕಸ್ಮಾತ್ ಈಗ ಒಂದು ವೇಳೆ ಅಸ್ಯೂಮಿಂಗ್ ದಟ್ ಸಿದ್ದರಾಮಯ್ಯ ಅವ್ರ ಬಗ್ಗೆ ಇಲ್ಲಿ ಇಲ್ಲಿ ಒಂದು ಅಡ್ವರ್ಸ್ ಜಡ್ಜ್ಮೆಂಟೇ ಬಂತು ಅಂತ ಅನ್ಕೊಳ್ಳೋಣ, ಅವರು ರಾಜೀನಾಮೆ ಕೊಡ್ಬೇಕಾದ ಪರಿಸ್ಥಿತಿ ಬರುತ್ತೆ ಅಂತಾನೆ ಅನ್ಕೊಳ್ಳೋಣ. ಒಬ್ರು ರಾಜೀನಾಮೆ ಕೊಟ್ರೆ ನಿಮ್ಮಲ್ಲಿ 136 ಶಾಸಕರಿದ್ದಾರಲ್ಲ, ಈಗ ಸರ್ಕಾರ ಹೇಗೆ ಅಸ್ಥಿರವಾಗುತ್ತೆ?
ಸರ್ಕಾರ ಹೇಗೆ ಅತಂತ್ರವಾಗುತ್ತೆ ಅಂದ್ರೆ ಒಬ್ಬರು ರಾಜೀನಾಮೆ ಕೊಟ್ರೆ ಸರ್ಕಾರ ಯಾಕೆ ಬಿಡುತ್ತೆ ಅನ್ನೋದನ್ನ ಕಾಂಗ್ರೆಸ್ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಹೇಳ್ಬೇಕಾಗುತ್ತೆ. ಸರ್ ಶಿವಶಂಕರ್ ಸರ್, ಅದೇ ಕಾಂಗ್ರೆಸ್ ವಕ್ತಾರ ಇದಾರೆ ಅವ್ರನ್ನೇ ಕೇಳೋಣ ಸರ್. ಆತರ ಅಂದ್ರೆ ಇಲ್ಲಿ ಅದನ್ನ ಹೇಳ್ಬೇಕಾಗತ್ತೆ, ಇಲ್ದೆ ಹೋದ್ರೆ ಇದೆಲ್ಲ ಒಂದ್ ರೀತಿ ಕಾಂಗ್ರೆಸ್ ಯಾಕೆ ಈ ಒಂದು ಸರ್ಕಸ್ ಅಂತ ನೋಡಿ. ಇವಾಗ ಶಿವಶಂಕರ್ ಅವ್ರು ಒಳ್ಳೆ ಪಾಯಿಂಟ್ ಎತ್ತಿದ್ದಾರೆ, ಗವರ್ನರ್ ನ ಇಟ್ಕೊಂಡು ಯಾವ ಮಟ್ಟದ ಅಧಿಕಾರ ಚಲಾಯಿಸ್ತಿದ್ದಾರೆ ಅಂತ ನಿಮ್ಗೆ ಗೊತ್ತು. ತಮಿಳ್ನಾಡಿನಲ್ಲಿ ರವಿ ಅನ್ನೋರ್ ಗವರ್ನರು ಒಂದು ಆಡಳಿತ ಪಕ್ಷ ಮಾಡಿರುವ ಬಿಲ್ಗಳನ್ನ ಮಂಡಿಸಿ ಕ್ಯಾಬಿನೆಟ್ ಪಾಸ್ ಮಾಡಿಸಿ ಅನುಮೋದನೆ ಕೊಟ್ಬಿಟ್ಟು ಅವ್ರಿಗೆ ಒಂದು ಅಪ್ರೂವಲ್ಗೆ ಕಳಿಸಿದ್ದಾರೆ. ಒಂದು ಬಿಲ್ ಎಕ್ಸಾಂಪಲ್ ಕೊಡ್ತೀನಿ, ತಮಿಳ್ನಾಡಲ್ಲಿ ಆನ್ಲೈನ್ ಗ್ಯಾಂಬ್ಲಿಂಗ್ನ ನಿಲ್ಲಿಸ್ಬೇಕು ಅಂತ ಒಂದು ತಮಿಳ್ನಾಡು ಸರ್ಕಾರ ಪಾಸ್ ಮಾಡಿತು ಬಿಲ್ನ. ಆ ಬಿಲ್ನ ರವಿ ಅನ್ನೋ ಗವರ್ನರ್ಗೆ ಕಳಿಸಿದ್ರು ಅಪ್ರೂವ್ ಮಾಡಿ ಅಂತ, ಆ ಬಿಲ್ನ ವಾಪಸ್ ಕಳಿಸ್ತಿದ್ದಾರೆ. ಸೆಕೆಂಡು, ಇದೇ ವೆಸ್ಟ್ ಬೆಂಗಾಲ್ ಗವರ್ನರ್ ಮೇಲೆ ಒಂದು ಗುರುತರವಾದ ಆಪಾದನೆ ಬಂತು, ಮೊಲೆಸ್ಟೇಷನ್ ಕೇಸು. ಸೆಕೆಂಡು. ಥರ್ಡು, ಮಹಾರಾಷ್ಟ್ರದಲ್ಲಿ ಬೆಳಗ್ಗೆ 4:00 ಗವರ್ನರ್ನ ಉಪಯೋಗಿಸ್ಕೊಂಡು ಒಂದು ಆಳುವ ಸರ್ಕಾರವನ್ನು ಬೀಳಿಸಿ ಬೆಂಬಲ ಇಲ್ದೆ ಇರೋರನ್ನ ಮುಖ್ಯಮಂತ್ರಿ ಮಾಡ್ತಾರೆ. ಇದು ಗವರ್ನರ್ನ ಆಫೀಸ್ನ ಯಾರು ಉಪಯೋಗಿಸ್ಕೋತಿದ್ದಾರೆ ಅಂತ ನಮ್ಮ ಸ್ನೇಹಿತರು ಶಿವಶಂಕರ್ನ ಸ್ವಲ್ಪ ಹೇಳಬೇಕು. ಮಹಾರಾಷ್ಟ್ರದಲ್ಲಿ ಬೆಳಗ್ಗೆ 4:30 ಎದ್ದುಬಿಟ್ಟು ಆ ಒಂದು ಬೆಂಬಲವಿರುವ ಸರ್ಕಾರವನ್ನು ಬೀಳಿಸಿ ಆತುರವಾಗಿ ಗವರ್ನರು ಒಬ್ಬರನ್ನ ಮುಖ್ಯಮಂತ್ರಿ ಮಾಡ್ತಾರೆ, ಒಬ್ಬರು ಉಪ ಮುಖ್ಯಮಂತ್ರಿ ಮಾಡ್ತಾರೆ. ಇದು ಗವರ್ನರ್ನ ಯಾರ ಆಫೀಸ್ನ ಯಾರು ಉಪಯೋಗಿಸ್ಕೋತಾ ಇರೋದು, ಬಿಜೆಪಿ ಉಪಯೋಗಿಸ್ಕೊಳ್ತಾರೆ. ಇನ್ನೇನ್ ಮಾಡ್ತಿದ್ದಾರೆ, ಇನ್ನೇನ್ ಮಾಡ್ತಿದ್ದಾರೆ? ಇದಕ್ಕೆ ನಮ್ಮ ಸ್ನೇಹಿತರು ಉತ್ತರ ಕೊಡ್ಬೇಕು. ಇದೇ ಗವರ್ನರ್ ಆಫೀಸ್ ಅಲ್ಲಿ 4 ಜನರ ಮೇಲೆ ಪ್ರಾಸಿಕ್ಯೂಷನ್ ರಿಕ್ವೆಸ್ಟ್ ಪೆಂಡಿಂಗ್ ಇದೆ, ಅದ್ರ ಬಗ್ಗೆ ಚಕಾರ ಎತ್ತಾ ಇಲ್ಲ ಯಾರು. ಇದೇ ನಮ್ಮ ಕರ್ನಾಟಕ ಗವರ್ನರ್, ಅದ್ರ ಬಗ್ಗೆ ನಮ್ಮ ಸ್ನೇಹಿತರು ಶಿವಶಂಕರ್ ಅವ್ರು ಮಾತಾಡ್ಬೇಕು. ಶಿವಶಂಕರ್ ಸರ್ ಒಂದ್ ನಿಮಿಷ, ವೆಂಕಟೇಶ್ ದೊಡ್ಡೇರಿ ಸರ್ ಮಾತಾಡ್ಬಿಡ್ತಾರೆ, ಅದಾದ್ಮೇಲೆ ನೀವು ಮಾತಾಡಿ ಸರ್. ಕಾಂಗ್ರೆಸ್ನ 60 ಆಡಳಿತದಲ್ಲಿ 100 ರಾಜ್ಯಗಳಿರ್ತಕ್ಕಂಥ ಆಡಳಿತದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಆಡಳಿತ 100 ಸರ್ಕಾರಗಳನ್ನು ವಜಾ ಮಾಡಿದೆ, 100 ವಜಾ ಮಾಡಿದೆ. ಯಾರು ಯಾರು ಇದನ್ನ ರಾಜಭವನ ದುರುಪಯೋಗ ಪಡಿಸ್ಕೊಂಡಿರೋದು? ನಿಮ್ಮ ಅದೇ ಭಾರದ್ವಾಜ್ ಸಾಹೇಬ್ರು ಇದ್ರೆಲ್ಲ ರಾಜ್ಯಪಾಲರು ಅವಾಗ ಇವರು ಯಡಿಯೂರಪ್ಪ ಮೇಲೆ ಕೊಟ್ರೆ ನಾವು ಪ್ರಶ್ನೆ ಮಾಡಿದ್ವ, ತಾತ್ವಿಕವಾಗೂ ಮಾಡಿದ್ವಿ, ಆದರೆ ನಾವು ಅದನ್ನ ಮಾಡಲಿಲ್ಲ. ಈ ಥರ ನಿಮ್ಮ ಥರ ರಾಜ್ಯಪಾಲರ ಇದನ್ನು ಫೋಟೋನ ತಗೊಂಡೋಗಿ ಚಪ್ಪಲಿ ಹೊಡೆಯುವಂಥದ್ದು, ಸುಡುವಂಥದ್ದು, ಅದನ್ನು ಅವ್ರ ಮೇಲೆ ಮೈನಿಂಗ್ ಕಂಪನಿ. ನಾನು ಮಾತಾಡ್ತೀನಿ ಬಿಜೆಪಿನವರು ಯಾವತ್ತು ರಾಜ್ಯಪಾಲರ ಫೋಟೋವನ್ನು ತಗೊಂಡೋಗಿ ಚಪ್ಪಲಿ ತುಳಿಲಿಲ್ಲ, ಬೆಂಕಿ ಇಟ್ಟು ಸುಡಲಿಲ್ಲ. ಅಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಪ್ರಾಯೋಜಿತವಾದಂತ ಹೋರಾಟ ಈ ಒಂದು ಸ್ಟ್ರೈಕ್ಸ್ ಅಂತ ಸಂದರ್ಭದಲ್ಲಿ ನಮ್ಮ ಕಾಂಗ್ರೆಸ್ನ ದಲಿತ ಸಿದ್ದರಾಮಯ್ಯನವರು ಸಲ ದಲಿತರ ಪರ ಅಂತ ಹೇಳ್ಕೊಳ್ಳೋರು, ನಾನು ಒಬ್ಬ ದಲಿತ ಅಂತ ಹೇಳ್ಕೊಳ್ಳೋರು, ಆ ರೀತಿ ಮಾಡಬೇಡಿ, ಇದು ಮಾಡೋದ್ರಿಂದ ಬರೀ ಅವರ ಮಾನಸಿಕ ದಲಿತರಾದಂಥ ರಾಜ್ಯಪಾಲರಿಗೂ ಕೂಡ ಮಾನಸಿಕ ಅಗವಾತವಾಗ್ತದೆ. ನಾನು ದಲಿತ ಪರವಾಗಿದ್ದೀನಿ, ನೀವು ಹೋರಾಟ ಮಾಡಿ, ನ್ಯಾಯಯುತವಾದ ಹೋರಾಟವನ್ನು ರಾಜ್ಯಪಾಲರ ಪರ ವಿರುದ್ಧವಾಗಿ ಮಾಡಿ, ನಾನಿದ್ದೀನಿ. ಆದರೆ ಅವ್ರ ಫೋಟೋ ಸುಡುವಂಥದ್ದು, ಅವ್ರನ್ನ ಚಪ್ಪಲಿ ಹೊಡೆಯುವಂಥ ಕೆಲಸ ಮಾಡಬೇಡಿ ಅಂತ ನಾನು ಸಿದ್ದರಾಮಯ್ಯನವ್ರು ಮಾತೆತ್ತಿದ್ರ ಎತ್ತಲಿಲ್ಲ. 100 ಗೆದ್ದಂಥ ಸರ್ಕಾರಗಳನ್ನ ತೆಗೆದಂಥವ್ರು 60 ಯಾರು? ಕಾಂಗ್ರೆಸ್ನವರು. ಅಷ್ಟೇ ಅಲ್ಲದೆ ಹಿಂದುಳಿದ ವರ್ಗದವ್ರು ನಾ ತುಳಿಬೇಕು ಅಂತ ಹೇಳ್ತಿರಲ್ಲ, ಮೋದಿಯವರು ಹಿಂದುಳಿದ ವರ್ಗದವ್ರು ಅಲ್ವೇ? 25 ಅವರು ಆಡಳಿತದಲ್ಲಿ ಇದ್ದಂಥ ಸಂದರ್ಭದಲ್ಲಿ 11 ವರ್ಷದಲ್ಲಿ ಒಂದೇ ಒಂದು ಭ್ರಷ್ಟಾಚಾರ ಬರಲಿಲ್ಲ ಅವ್ರ ಎದುರುಗಡೆ. 3 ಅವರು ಗುಜರಾತಿನಾಗಿದ್ರು, ಅವ್ರು ಯಾವತ್ತಾನ ಈ ಥರ ಟಾಮ್ ಹೊಡೆದಿದ್ದಾರೆ? ನಾನು ಹಿಂದುಳಿದವನು ಹಿಂದುಳಿದವನು ಅಂತ ಹೇಳಿದಾರೆ ಯಾವತ್ತಾದ್ರೂ? ನಿಮ್ಗೆ ಯಾಕೆ ಇಂಥ ಒಂದು ದೊಡ್ಡ ಇದು ಬಂದ್ಬಿಡ್ತು ಈಗ ನಿಮಗೆ? ಈಗ ನೀವು ಯಾವಾಗ ಯಾವಾಗ ಸೋಲ್ತೀರಿ ಅಂತ ಕಾಂಗ್ರೆಸ್ನವ್ರು ಯಾವಾಗ ಯಾವಾಗ ಕಷ್ಟಕ್ಕೆ ಬರ್ತಾರೋ ಅವಾಗ 2 ವಿಚಾರ ತೆಗಿತಾರೆ, ನಾವು ಹಿಂದುಳಿದವರು ಅಂತ ಹೇಳ್ತಾರೆ ಮತ್ತೆ ಇಲ್ಲ ದಲಿತನ ಉಪಯೋಗಿಸ್ಕೊಳ್ತಾರೆ. ಈಗ ನಂದನ್ ಕಶ್ಯಪ್ ಅವರು ಶಿವಶಂಕರ್ ಸರ್ ಒಂದಷ್ಟು ಪ್ರಶ್ನೆಗಳನ್ನ ಕೂಡ ಕೇಳಿದ್ರು ನಿಮ್ಮ ಮಾತಿನ ಮೇಲೆ. ಆಲ್ರೆಡಿ 4 ಪ್ರಕರಣಗಳಿದೆ ರಾಜ್ಯಪಾಲರ ಅಂಗಳದಲ್ಲಿ, ಅದ್ಯಾವುದಕ್ಕೂ ಕೂಡ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಲಿಲ್ಲ. ಸಿದ್ದರಾಮಯ್ಯರ ವಿಚಾರದಲ್ಲಿ ಯಾಕೆ ತರಾತುರಿ ಬೇಕಾಗಿತ್ತ ಅನ್ನುವಂತ ಪ್ರಶ್ನೆ ಮಾಡಿರೋದು, ಇದಕ್ಕೆ ಏನು ಹೇಳ್ತೀರಾ ಸರ್? ಇಲ್ಲಿ ನೋಡಿ, ನಾನು ಮಾಧ್ಯಮ ಪ್ರತಿನಿಧಿಯಾಗಿ ಯಾವ ಪಾರ್ಟಿಯಾಗೂ ಸೇರಿದವನಲ್ಲ ಮತ್ತೆ ಇದ್ರ ನಂದು ಏನಂತಂದ್ರೆ ಜನಗಳ ದೃಷ್ಟಿನಲ್ಲಿ ಬರಬಹುದಾದಂತಹ ಕೆಲವು ಪ್ರಶ್ನೆಗಳನ್ನ ಎತ್ತುವಂತ ಕೆಲಸ ನಂದಷ್ಟೇ. ಈಗ ಮೊದಲನೇದಾಗಿ, ಈಗ ಇದು ಮುಡ ಹಗರಣಕ್ಕೆ ಸಂಬಂಧಪಟ್ಟಿದ್ದು. ಮುಡ ಹಗರಣದಲ್ಲಿ ಕೆಲವೊಂದು ಆರೋಪಗಳು ಸಿದ್ದರಾಮಯ್ಯ ಅವರ ಫ್ಯಾಮಿಲಿ ಮೇಲೆ ಬಂದಿದೆ, ಅದಕ್ಕೆ ಸಿದ್ದರಾಮಯ್ಯ ಅವರನ್ನು ಕೂಡ ಪಾರ್ಟಿ ಮಾಡಿದ್ದಾರೆ. ಈಗ ಸಿದ್ದರಾಮಯ್ಯ ಅವರು ಏನು ಹೇಳೋದು, ನಾನು ನನ್ನ ಇಡೀ ರಾಜಕೀಯ ಜೀವನದಲ್ಲಿ ಕಪ್ಪು ಚುಕ್ಕೆ ಇಲ್ಲ. ಓಕೆ, ಸರಿ. ಈ ಕಪ್ಪು ಚುಕ್ಕೆ ಇಲ್ಲ ಶುದ್ಧ ಹಸ್ತ ಅಂತ ಹೇಳುವಾಗ
ಆ ಶುದ್ಧ ಹಸ್ತ ಅಂತ ಇನ್ನಷ್ಟು ಚೆನ್ನಾಗಿ ಪ್ರೂವ್ ಮಾಡ್ಕೊಳ್ಳೋದಿಕ್ಕೆ ಇದೊಂದು ಅವಕಾಶ ಅಂತ ನಾನಾದ್ರೂ ತಿಳ್ಕೊಳ್ತೀನಿ. ಒಂದು ಆರೋಪ ಬಂದಿದೆ, ಆರೋಪ ನಿರಾಧಾರ ಅನ್ನೋದನ್ನ ಪ್ರೂವ್ ಮಾಡೋದು ಇವಾಗ ಇರೋದು ಕೆಲಸ. ಹೌದು, ಅದು ಒಂದು ಮಾಡಬಹುದಾಗಿತ್ತು, ಕೋರ್ಟ್ ಅಲ್ಲಿ ಮಾಡ್ತಾರೆ ಅಂತಲೂ ನಾನು ಅನ್ಕೊಳ್ತೀನಿ. ಅದು ಬಿಟ್ಟು ಈಗ ನಡೀತಾ ಇರುವಂತ ಪ್ರಕರಣಗಳು ಅಂದ್ರೆ ಬೆಳವಣಿಗೆಗಳ ಬಗ್ಗೆ ಬರ್ತಾ ಇರುವಂತ ಪ್ರಶ್ನೆಗಳು ಏನಂತಂದ್ರೆ, ಫಸ್ಟ್ CLP ಕರೆದು CLP ನಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಇವಾಗ ಮೊದಲನೇದಾಗಿ ಸಿದ್ದರಾಮಯ್ಯ ಅವರಿಗೆ ಅವರನ್ನ ರಾಜೀನಾಮೆ ಯಾರು ಕೇಳಿಲ್ಲ ಅಂದ್ರೆ BJP ಕೇಳುತ್ತೆ, ಅದಕ್ಕೆ ಬೆಲೆ ಇರೋ ಅದಕ್ಕೆ ಅಂದ್ರೆ ರಾಜಕೀಯವಾದಂತದ್ದು ಏನೋ ಒಂದು ಕೇಳ್ತಾರೆ, ಇವ್ರು ಕೊಟ್ಬಿಡೋದಿಲ್ಲ. ಯಾರು ಕೇಳಿದ್ರು ಇವಾಗ ರಾಜೀನಾಮೆ? ಈಗ ಇದು ಹೈಕೋರ್ಟ್ ಇದು ಕಾಂಗ್ರೆಸ್ ಹೈಕಮಾಂಡ್ ಕೇಳಿಲ್ಲ, ಅಥವಾ ಏನು ಇದು ಕೋರ್ಟ್ ಅಲ್ಲಿ ಆ ತರದ ಒಂದು ಪರಿಸ್ಥಿತಿ ಬಂದೇ ಇಲ್ಲ. ಹೀಗಿರುವಾಗ CLP ಕರೆದು ಅಲ್ಲಿ ಒಂದು ರೆಸೊಲ್ಯೂಷನ್ ಪಾಸ್ ಮಾಡಿ ಏನು ಮುಖ್ಯಮಂತ್ರಿಗಳ ಮೇಲೆ ವಿಶ್ವಾಸ ಇದೆ ಅನ್ನುವಂತ ರೆಸೊಲ್ಯೂಷನ್ ಪಾಸ್ ಮಾಡುವಂತ ಅವಶ್ಯಕತೆ ಅಂದ್ರೆ ವಿಶ್ವಾಸದ ಅಂದ್ರೆ ಟ್ರಸ್ಟ್ ವೋಟ್ ಆಯ್ತು ಅಂದ್ರೆ ಇನ್ನೂ ಆ ವಿಶ್ವಾಸ ಮತದ ಒಂದು ಹಂತನೇ ಬಂದಿಲ್ಲ. ಅವಾಗ್ಲೇ ಯಾಕೆ ಅಂದ್ರೆ ಇದು ಯಾರ ಮೇಲಿನ ಒತ್ತಡ? ಇನ್ನೊಂದು, ಈ ಶನಿವಾರ ಕೋರ್ಟ್ ಅಲ್ಲಿ ಕೇಸ್ ಇದೆ, ಅವತ್ತೇನೆ ರಾಜಭವನ ಚಲೋ ಅಂದ್ರೆ ರಾಜಭವನ ಚಲೋ ಮುಂಚೆನೆ ಅನೌನ್ಸ್ ಮಾಡಿದ್ರು. ಅಂದ್ರೆ ಕೋರ್ಟ್ ಅಲ್ಲಿ ಕೇಸ್ ಇರುವಾಗ ರಾಜಭವನ ಚಲೋ ರಾಜ್ಯಪಾಲರ ವಿರುದ್ಧ ಹೋರಾಟ, ಅದರ ಸಂದೇಶ ಏನು ಅಂತ ಬರುತ್ತೆ ಅಂದ್ರೆ. ಆಮೇಲೆ ಎರಡನೇದಾಗಿ ಈ ಹಿಂದುಳಿದ ವರ್ಗಗಳಿಗೆ ಸೇರಿದಂತ ಮಠಗಳ ಎಲ್ಲಾ ಮಠಾಧೀಶರನ್ನ ಕರ್ಕೊಂಡು ಬಂದು ಒಂದು ಬೆಂಬಲವನ್ನು ವ್ಯಕ್ತಪಡಿಸ್ಕೋತಾರೆ. ಆಮೇಲೆ ಕುರುಬರ ಸಂಘ ಇವರಿಗೆ ಅಂದ್ರೆ ಮುಖ್ಯಮಂತ್ರಿಗಳಿಗೆ ಅವ್ರ ಅಂದ್ರೆ ಅವರ ಅದು ಸ್ವಾತಂತ್ರ್ಯ ಅದು, ಆದ್ರೆ ಅದರಿಂದ ಏನಾಗುತ್ತೆ ಅದು ಬೆಂಬಲವನ್ನು ವ್ಯಕ್ತಪಡಿಸೋದು ಇದೆಲ್ಲ ಏನಾಗ್ತಾ ಇದೆ ಅಂದ್ರೆ, ಇದು BJP ನವರು ಅಥವಾ ಅವರನ್ನು ವಿರೋಧಿಸುವವರಿಗೆ ಒಂದು ಒಂದು ಆಸ್ಪದ ಮಾಡಿಕೊಟ್ಟ ಹಾಗೆ ನೀವು ಒತ್ತಡ ಆಗ್ತಾ ಇದ್ದೀರಾ. ಹಾಗಾದ್ರೆ ಹೊರಗಡೆಯಿಂದ ಇವಾಗ ಕೇಸ್ ನಡೆಯುವಾಗ ಇಷ್ಟೆಲ್ಲ ಮಾಡೋದು, ಇದು ಕೂಡ ಒಂದು ಕೇಸ್ ಮೇಲೆ ಒಂದ್ ರೀತಿನಲ್ಲಿ ಒತ್ತಡ ಹಾಕುವಂತದ್ದಲ್ಲ ಆಗಲ್ವೇ? ಆಮೇಲೆ ಗವರ್ನರ್ ಮೇಲೆ ನಾವು ರಾಷ್ಟ್ರಪತಿಗೆ ದೂರು ಕೊಡ್ತೀವಿ, ಅಲ್ಲಿ ನಾವು ಪೆರೇಡ್ ಮಾಡ್ತೀವಿ ಶಾಸಕರದು. ಇವಾಗ ಬೊಮ್ಮಾಯಿ ಕೇಸ್ ಅಲ್ಲಿ ಏನ್ ಹೇಳುತ್ತೆ, ಸ್ಟ್ರೆಂತ್ ಆಫ್ ಗವರ್ನಮೆಂಟ್ ಈಸ್ ನಾಟ್ ಟು ಬಿ ಟೆಸ್ಟೆಡ್ ಆನ್ ದಿ ಲಾನ್ಸ್ ಆಫ್ ದಿ ರಾಜಭವನ್, ಇಟ್ ಶುಡ್ ಬಿ ಟೆಸ್ಟೆಡ್ ಆನ್ ದಿ ಫ್ಲೋರ್ ಆಫ್ ದಿ ಹೌಸ್ ಅಂತ ಇರುವಾಗ ನೀವು ರಾಷ್ಟ್ರಪತಿ ಭವನಕ್ಕೆ ಇಡೀ ಶಾಸಕರನ್ನು ಕರ್ಕೊಂಡು ಹೋಗುವಂತದ್ದು ಏನು, ಅದರ ಉದ್ದೇಶ ಏನು ಅಂದ್ರೆ ದುರುಪಯೋಗ ಯಾವ ಮಟ್ಟದ ನಡೀತಾ ಇದೆ, ದುರುಪಯೋಗ ಕರ್ನಾಟಕದ ಗವರ್ನರ್ ಹೌಸ್ ಹೆಂಗ್ ನಡೀತಾ ಇದೆ, ದುರುಪಯೋಗ BJP ಅವ್ರು ಏನಕ್ಕೆ ಪಡಿಸ್ಕೋತೀರಿ ಅಂತ ಒಂದು ನಮ್ದೊಂದು ಮೆಮೊರಾಂಡಮ್ ಸಬ್ಮಿಟ್ ಮಾಡಕ್ಕೆ, ಇಟ್ಸ್ ನಾಟ್ ಟು ಶೋ ದ ಸ್ಟ್ರೆಂತ್. ಓಕೆ, ಅಲ್ಲ ಅದಕ್ಕೆಲ್ಲ ಶಾಸಕರನ್ನೆಲ್ಲ ಅದು ನಿಮ್ಮ ಎಕ್ಸ್ಪ್ಲನೇಷನ್ ಅದಕ್ಕೆ ಇದ್ರೆ ಅದು ನೀವು ನಿಮ್ಮ ಎಕ್ಸ್ಪ್ಲನೇಷನ್ ಕೊಡೋದಕ್ಕೆ ನಿಮ್ಗೆ ಸ್ವಾತಂತ್ರ್ಯ ಇದೆ. ಅದೇ ರೀತಿ ಪ್ರಶ್ನೆಗಳನ್ನ ಎತ್ತೋದಕ್ಕೆ ಜನಗಳಿಗೂ ಸ್ವಾತಂತ್ರ್ಯ ಇದೆ ಮತ್ತೆ ಪ್ರತಿಪಕ್ಷಗಳಿಗೂ ಕೂಡ ಸ್ವಾತಂತ್ರ್ಯ ಇದೆ. ಇಂತ ಒಂದು ಅವಸ್ಥೆ ಯಾಕೆಂದ್ರೆ ಗವರ್ನರ್ ಈಗ ಇದೇ ಅವ್ರೇನ್ ಕೇಳ್ತಾ ಇದಾರೆ, ಸಿದ್ದರಾಮಯ್ಯ ಇದೇ HR ಭಾರದ್ವಾಜ್ ಅವರು ಇದೇ ತರದ ಒಂದು ಪ್ರಾಸಿಕ್ಯೂಷನ್ ಕೊಟ್ಟಾಗ ಯಡಿಯೂರಪ್ಪ ಅವರ ವಿರುದ್ಧ ಇದು ಬಹಳ ಕರೆಕ್ಟ್ ಆದಂತ ನಡೆ ಆಯ್ತು, ಈಗ ಮಾತ್ರ ತಪ್ಪಾಯ್ತು ಯಾಕೆ ಅಂತ ಒಂದು ಕೇಳ್ತಾರೆ ಪ್ರಶ್ನೆ, ಅದಕ್ಕೂ ಉತ್ತರ ಕೊಡ್ಬೇಕಾಗುತ್ತೆ.